Hi friends, welcome back to your channel. Ellaru egidira chenagidira. Ee class alli navu en nortta idivi andre Zardosi stitch e nortta idivi. Zardosi alli moor type of stitches nanu onde video dalli aagta idini. Video na skip maadade nodi avagne navu en helta idivi, en maartta idivi anta nimge artha agutte. Okay na? Ivaga Zardosi alli moor stem stitch, stem plus chamki, Zardosi filling. ಮೂರು ಒಂದೇ ವಿಡಿಯೋದಲ್ಲಿ ಇರುತ್ತೆ. ಓಕೆನಾ? ಇವಾಗ ಸ್ಟೈಟ್ ನೀವು ಬಂದು ಸ್ಟೆಮ್ ಹಾಕ್ತೀರಾ, ಬಟ್ ರೌಂಡಲ್ಲಿ ಹಾಕೋಕ್ಕೆ ಎಲ್ಲರಿಗೂ ಕಷ್ಟ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ನಾವು ಯಾವತ್ತೂ ನಾವು ವರ್ಕ್ ಮಾಡಬೇಕಾದ್ರೆ ಏನನ್ನ ನಾವು ಮಾರ್ಕಿಂಗ್ ಮಾಡಿದ್ದೀವೋ ಆ ಮಾರ್ಕಿಂಗ್ ಮೇಲೇ ವರ್ಕ್ ಮಾಡಬೇಕಾಗುತ್ತೆ, ಯಾವುದೇ ಒಂದು ಡಿಸೈನ್ ಇದ್ರು. ಓಕೆನಾ? ಇವಾಗ ನೀವು ಚೈನ್ ಹಾಕ್ತೀರಾ, ಬ್ಯಾಕಲ್ಲಿ ಬರುವಾಗ ತಿರ್ಗಾ ಆ ಸ್ಟಿಚ್ಚಸ್ ಹತ್ರ ಬರುವಾಗ ನಿಮಗೆ ಅದು ಕರೆಕ್ಟಾಗಿ ಬರುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಬೇಕು, ಒಂದಕ್ಕೆ ಎರಡು ಸಲ ಮೂರು ಸಲ ಟ್ರೈ ಮಾಡಿ ನೀವು ವರ್ಕ್ ಮಾಡಿ. ಓಕೆನಾ? ಸೊ ಆ ಥರ ಮಾಡೋದ್ರಿಂದ ಎಷ್ಟಕ್ಕೆ ಎಷ್ಟು ನೀವು ಪ್ರ್ಯಾಕ್ಟೀಸ್ ಮಾಡ್ತೀರಾ ಅಷ್ಟು ನೀಟ್ ಫಿನಿಷಿಂಗ್ ನಿಮಗೆ ಸಿಗುತ್ತೆ. ಓಕೆ ಓಕೆ ಫ್ರೆಂಡ್ಸ್, ನೀವು ನಮ್ಮ ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸ್ ಡೀಟೇಲ್ಸ್ ನಾನು ಹೇಳ್ತೀನಿ. ಓಕೆ? ಇವಾಗ ಜರ್ದೋಸಿನ ನಾರ್ಮಲ್ ಶೀವಿಂಗ್ ಥ್ರೆಡ್ಡಿಂದನೇ ಮಾಡ್ತೀವಿ. ಇವಾಗ ಲೋಡ್ ಮಾಡ್ಕೊಳ್ಳೋದು ನೀವು ಪ್ರ್ಯಾಕ್ಟೀಸ್ ಮಾಡಬೇಕು. ಇವಾಗ ನಾನು ಸಿಂಗಲ್ಲಾಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಆರಿ ನೀಡಲ್ಸಲ್ಲಿ. ಸೊ ಚೈನ್ ಹಾಕಿ, ಲಾಕ್ ಹಾಕಿ, ಅಗೇನ್ ರಿವರ್ಸ್ ಬಂದು ಚೈನ್ ಲಾಕ್, ಮಾರ್ಕಿಂಗ್ ಹತ್ರನೇ ಬನ್ನಿ, ಚೈನು ಲಾಕ್. ಓಕೆನಾ? ಅಗೇನ್ ರಿವರ್ಸ್ ಬಂದು ಫ್ರಂಟ್ಗೆ. ಸೊ ಜರ್ದೋಸಿ ತಗೊಂಡು ತಿರ್ಗಾ ಚೈನು ಲಾಕ್ ಹಾಕಬೇಕು. ಲಾಕ್ ಹಾಕೋದನ್ನು ಮರಿಬೇಡಿ. ಓಕೆನಾ? ಇದು ಸ್ಟೆಮ್ ಸ್ಟಿಚ್. ಆಲ್ರೆಡಿ ನೀವು ಥ್ರೆಡ್ಡಲ್ಲಿ ನೋಡಿದ್ದೀರಾ, ಬೀಡ್ಸಲ್ಲಿ ನೋಡಿದ್ದೀರಾ, ಕರ್ದನ ಬೀಡ್ಸಲ್ಲಿ ನೋಡಿದ್ದೀರಾ. ಓಕೆನಾ? ಇದರಲ್ಲಿ ಸೊ ಇವಾಗ ನಾವು ರೌಂಡಲ್ಲಿ ಯಾವ ಥರ ವರ್ಕ್ ಮಾಡೋದು, ಬೀಡ್ಸು ಥ್ರೆಡ್ಡು ಯಾವುದೇ ಇದ್ದರೂ ಸೇಮ್ ಮೆಥಡೇ. ಓಕೆನಾ? ಸೊ ಜರ್ದೋಸಿನ ಲೋಡ್ ಮಾಡ್ಕೊಳ್ಳಿ, ಮಾಡಿಕೊಂಡು ಚೈನು ಲಾಕ್, ಅಗೇನ್ ರಿವರ್ಸ್ ಬಂದು ನೋಡಿ ಮಾರ್ಕಿಂಗ್ ಹತ್ರನೇ ಚೈನು ಲಾಕ್. ಓಕೆನಾ? ಚೈನು ಲಾಕ್ ಹಾಕಿ, ಅಗೇನ್ ರಿವರ್ಸ್ ಬಂದು ಆ ಕಡೆ ಈ ಕಡೆ ಹೋಗದೆ ಚೈನು ಲಾಕ್. ಓಕೆನಾ? ಇದೇ ಥರನೇ ನೀವು ವೀಡಿಯೋನ ಅಬ್ಸರ್ವ್ ಮಾಡಿ, ನನ್ನ ವಾಯ್ಸ್ನು ಮ್ಯೂಟ್ ಮಾಡಿಬಿಟ್ಟು ವೀಡಿಯೋನ ಅಬ್ಸರ್ವ್ ಮಾಡಿ ನಾವು ಯಾವ ಥರ ಅಂತ. ಸೊ ಒಬ್ಬೊಬ್ರದ್ದು ಒಂದೊಂದು ಥರ ಫಿನಿಷಿಂಗ್ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ಕೊಡ್ತಾರೆ. ಓಕೆನಾ? ಎಲ್ಲ ಟೀಚರ್ಸು ಒಂದೇ ಥರ ಹೇಳ್ಕೊಡಲ್ವಾ? ನನಗೆ ಗೊತ್ತಿರೋ ರೀತಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟ್ಸ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆವಾಗ ನಾವು ಹಾಕುವ ವಿಡಿಯೋ ಎಲ್ಲನೂ ನಿಮಗೆ ತಕ್ಷಣ ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆನಾ? ಸೊ ನಿಮಗೆ ಯಾವುದಾದ್ರು ಡೌಟ್ಸ್ ಇದ್ದರೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ಸಲ್ಲಿ ಕೇಳಿ, ನಾನು ಡೆಫಿನೆಟ್ಟಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮಗೋಸ್ಕರ ಸ್ಟಾರ್ಟ್ ಮಾಡಿರೋ ಚಾನಲ್, ಚೆನ್ನಾಗಿ ಕಲೀರಿ, ಚೆನ್ನಾಗಿ ವರ್ಕ್ ಮಾಡಿ. ಚೈನ್ ಲಾಕ್, ಅಗೇನ್ ರಿವರ್ಸ್ ಬಂದು ಚೈನು ಲಾಕ್, ಜರ್ದೋಸಿನ ಲೋಡ್ ಮಾಡ್ಕೊಳ್ಳೋಕ್ಕೆ ಕಲೀರಿ. ಜರ್ದೋಸಿ ಆಗಲಿ ಬೀಡ್ಸ್ ಆಗಲಿ ಲೋಡ್ ಮಾಡಿ ಮಾಡಿ ನೀವು ವರ್ಕ್ ಮಾಡಿ. ಒಂದೇ ಸಲ ಬರಲ್ಲ, ಎರಡು ಮೂರು ಸಲ ಪ್ರ್ಯಾಕ್ಟೀಸ್ ಮಾಡಿ, ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾನೆ ಬರೋದು ಎಲ್ಲ. ನಾವು ಪ್ರ್ಯಾಕ್ಟೀಸ್ ಮಾಡಿದೆ ಚಿಕ್ಕ ಚಿಕ್ಕ ಡಿಸೈನ್. ಇವಾಗ ನಾನು ನಿಮ್ಮ ಕ್ಲಾಸ್ಗೋಸ್ಕರ ನಾನು ಚಿಕ್ಕದಾಗಿ ಮಾಡ್ತೀನಿ. ಸೊ ನೀವು ಅದೇ ಥರ ಮಾಡಬಾರ್ದು. ಓಕೆನಾ? ಒಂದು ದೊಡ್ಡ ಲೈನ್ ಹಾಕಿ, ಒಂದು ದೊಡ್ಡದು ಇವಾಗ ಈ ರೌಂಡನ್ನೇ ನಾವು ಹೇಳ್ಕೊಡ್ತಾ ಇದ್ದೀವಲ್ಲ, ಈ ಸರ್ಕಲ್ನ ಚಿಕ್ಕದ್ರಲ್ಲಿ ಟ್ರೈ ಮಾಡಿ, ದೊಡ್ಡದಾಗಿ ಹಾಕಿ ಟ್ರೈ ಮಾಡಿ. ಈ ಥರ ನೀವು ಟ್ರೈ ಮಾಡಬೇಕು. ನಾನು ನಾಲ್ಕು ಜರ್ದೋಸಿ ಇಟ್ಕೊಂಡು ಹೇಳ್ಕೊಟ್ರೆ ನೀವು ನಾಳೆಗೆ ಜರ್ದೋಸಿ ಹಾಕಬಾರ್ದು. ಓಕೆನಾ? ಬೇರೆ ಬೇರೆ ಡಿಸೈನು, ಶೇಪು ಈ ಥರ ಎಲ್ಲ ಕೊಟ್ಟು ನೀವು ಮಾಡಬೇಕಾಗುತ್ತೆ. ನಾನೇನು ಒಂದೇ ವಿಡಿಯೋದಲ್ಲಿ ಮೂರು ಆಗ್ತಾ ಇದ್ದೀನಿ ಅಂದರೆ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ವಿಡಿಯೋ ತೆಗಿಯೋಕ್ಕೆ ಟೈಮ್ ಇರಲಿಲ್ಲ. ಸೊ ಆದ್ದರಿಂದ ಒಂದೇ ಕ್ಲಾಸಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಸ್ಟೂಡೆಂಟ್ಸ್ ಹೇಗಿದ್ರು ನನ್ನ ಹತ್ರ ಕೇಳ್ತೀರಾ. ಸೊ ಸಬ್ಸ್ಕ್ರೈಬ್ ಫ್ರೆಂಡ್ಸು, ನನ್ನ ವಿಡಿಯೋ ನೋಡ್ತಾ ಇರೋರಿಗೆ ಎಲ್ಲರಿಗೂ ಕಮೆಂಟ್ಸಲ್ಲಿ ಕೇಳಿ ನಾನು ಹೇಳ್ತೀನಿ. ಓಕೆನಾ? ಅರ್ಥ ಆಗಿಲ್ಲ ಅಂದರೆ ಕೇಳಿ, ಸ್ಟೂಡೆಂಟ್ಸ್ ಹೆಂಗಿದ್ರು ಕ್ಲಾಸಲ್ಲಿ ಕೇಳ್ತಾ ಇರ್ತಾರೆ ಡೌಟ್ಸು, ಅವ್ರಿಗೆ ಅಲ್ಲಿ ಕ್ಲಿಯರ್ ಆಗುತ್ತೆ. ಸೊ ನಾವು ಫಸ್ಟು ಸ್ಟೆಮ್ ನೋಡಿದ್ವಲ್ಲ, ಇವಾಗ ಚಮಕಿ ವಿತ್ ಸ್ಟೆಮ್ ಸ್ಟಿಚ್.
ಸೊ ಈ ಚಮ್ಕಿ ಸ್ಟಿಚ್ ಮಾಡೋದು ನಾನು ಆಲ್ರೆಡಿ ಬೇಸಿಕ್ ಕ್ಲಾಸ್ ನೀವು ಮುಗಿಸಿದ್ದೀರಾ, ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಆರಿ ಬೇಸಿಕ್ ಲೆವೆಲ್ ಕನ್ನಡ ಅಂತ ಇರುತ್ತೆ. ಸೊ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡಿ, ಚಮ್ಕಿ ಕ್ಲಾಸ್ ಇರುತ್ತೆ ಯಾವ ಥರ ಚಮ್ಕಿ ಸ್ಟಿಚ್ ಮಾಡೋದು ಅಂತ. ಸೊ ಈ ಥರ ಚಮ್ಕಿನ ಸ್ಟಿಚ್ ಮಾಡಿ. ಆಮೇಲೆ ಇನ್ನೊಂದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಚಮ್ಕಿ ಸ್ಕಿಪ್ ಆಗುತ್ತೆ, ನೀಡಲ್ಸಿಂದ ಥ್ರೆಡ್ ಸ್ಕಿಪ್ ಆಗುತ್ತೆ, ನಾವು ವರ್ಕ್ ಮಾಡಬೇಕಾದ್ರೆ ಬೀಡ್ಸು ಜಂಪ್ ಆದರೆ ತಗೋಬೋದು, ಸ್ಕಿಪ್ ಆದರೆ ಚಮ್ಕಿನೂ ತಗೋಬೋದು. ಬಟ್ ಜರ್ದೋಸಿ ವರ್ಕ್ ಮಾಡುವಾಗ ಮಾತ್ರ ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕು, ಯಾಕಂದರೆ ಇದೆಲ್ಲ ನಮ್ಗೆ ರಿಟರ್ನ್ ಜಂಪ್ ಆದರೂ ತಗೋಬಿಡ್ತೀವಿ. ಸೊ ಜರ್ದೋಸಿನ ನಾವು ಲೋಡ್ ಮಾಡಿ ಸ್ಪ್ರಿಂಗ್ ಥರ ಬಂದುಬಿಟ್ರೆ ನಮಗೆ ಲಾಸ್ ಆಗುತ್ತೆ, ಓಕೆನಾ? ಆದ್ದರಿಂದ ನೀವು ಕೇರ್ಫುಲ್ಲಾಗಿ ವರ್ಕ್ ಮಾಡಿ. ಇದು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ಜರ್ದೋಸಿ ಕಾಸ್ಟ್ಲಿ ಅನ್ನೋದ್ರಿಂದ ನಾವು ಬ್ಲೌಸ್ನು ಕಾಸ್ಟ್ಲಿಯಾಗೆ ನಾವು ಚಾರ್ಜ್ ಮಾಡ್ತೀವಿ. ಸೊ ಈ ಥರ ಥ್ರೆಡ್ ಬರುವಾಗ ನೀಡಲ್ನ ಕೆಳಗಿಂದ ಮೇಲೆ ತೆಗೆದು ಎಳೆದು ಕೆಳಗೆ ಬಿಟ್ಬಿಡಿ, ಓಕೆನಾ? ಆವಾಗ ನಿಮಗೆ ಒಂದೊಂದು ಸಲ ಲಾಕ್ ಹಾಕುವಾಗ ಈ ಥರ ಬರುತ್ತೆ. ಇದು ಒಬ್ರಿಗೆ ಕ್ವಶನ್ ಕೇಳಿದ್ರು, ಅವ್ರಿಗೆ ಆನ್ಸರ್. ಸೊ ಇವಾಗ ನಾನು ನಾರ್ಮಲ್ ನೀಡಲ್ ತಗೊಂಡಿದ್ದೀನಿ. ನಾರ್ಮಲ್ ನೀಡಲಲ್ಲಿ ಜರ್ದೋಸಿನ ಹಾಕ್ಕೊಂಡು ನಿಧಾನಕ್ಕೆ ತೆಗಿಬೇಕು. ನೀಡಲ್ ನಂಬರ್ 10 ತಗೊಳ್ಳಿ, ಜರ್ದೋಸಿಗೆ ಬೀಡ್ಸಿಗೆ ಅದು ಒಳ್ಳೆಯದಾಗಿರುತ್ತೆ, ಕರೆಕ್ಟಾಗಿರುತ್ತೆ. ಸೊ ಫಸ್ಟಲ್ಲಿ ನಾವು ತಗೊಳ್ತೀವಿ, ಸೆಕೆಂಡ್ನ ಬಿಟ್ಟು ಥರ್ಡಲ್ಲಿ ನಾವು ಪಂಚ್ ಮಾಡ್ತೀವಿ, ಓಕೆನಾ? ನಿಮಗೆ ಎಷ್ಟು ಅದು ಮೆಜರ್ಮೆಂಟೋ ಅಷ್ಟಿಗೆ ನೋಡಿ ನೀವು ಕಟ್ ಮಾಡ್ಕೊಳ್ಳಿ. ಸೊ ನಾನು ಸ್ವಲ್ಪ ತಗೊಂಡಿದ್ದೀನಿ ಅಂತ ನೀವು ತಗೋಬೇಡಿ, ಆ ಚಮ್ಕಿಗೆ ಎಷ್ಟಾಗುತ್ತೋ ಅಷ್ಟು ತಗೊಳ್ಳಿ. ಸ್ಪ್ರಿಂಗ್ ಥರ ಬಂದರೆ ದಯವಿಟ್ಟು ತೆಗೆದ್ಬಿಟ್ಟು ಬೇರೆ ಜರ್ದೋಸಿನ ಹಾಕಿ, ಯಾಕಂದರೆ ನಾವು ಯಾವುದೇ ಒಂದು ಕೆಲಸ ಇವಾಗ ನಾನು ಹಾಕ್ತಾಯಿದ್ದೀನಿ ಅಂತ ನೀವು ಹಾಕಕ್ಕೆ ಹೋಗಬೇಡಿ. ಈ ಥರ ಸ್ಪ್ರಿಂಗ್ ಥರ ಬರುತ್ತೆ, ಕಾಣಿಸ್ತಾ ಇದೆಯಾ? ಈ ಥರ ಬಂದು ನೀವು ವರ್ಕ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗುತ್ತಾ ನೋಡಿ. ಅಲ್ಲಿ ನಿಮಗೆ ಆ ಸ್ಪ್ರಿಂಗ್ ಅದೇ ಥರ ಕಾಣಿಸುತ್ತೆ, ಓಕೆ? ಅದು ಎಲ್ಲಾದರೂ ಸ್ವಲ್ಪ ಸಿಕ್ಕಾಕೊಂಡ್ರೆ ಫುಲ್ ಬಂದುಬಿಡುತ್ತೆ, ಆಮೇಲೆ ನಾವು ಮಾಡಿಕೊಟ್ಟಿರೋ ಕೆಲಸ ಎಲ್ಲ ವೇಸ್ಟ್ ಆಗುತ್ತೆ. ಸೊ ಆದ್ದರಿಂದ ಜರ್ದೋಸಿನ ಕ್ಲೀನಾಗಿ ಹ್ಯಾಂಡ್ಲ್ ಮಾಡಿ, ಯಾಕಂದರೆ ನಾವು ಜರ್ದೋಸಿ ಬ್ಲೌಸ್ ಆಗಲಿ ಒಂದು ಫ್ರೇಮ್ ವರ್ಕ್ ಆಗಲಿ ಏನೇ ಮಾಡಿಕೊಟ್ರು ನಾವು ಚಾರ್ಜ್ ಮಾಡೋದು ಜಾಸ್ತಿ ಇರುತ್ತೆ. ಸೊ ಅದರಿಂದ ಕೇರ್ಫುಲ್ಲಾಗಿ ವರ್ಕ್ ಮಾಡಿ. ನಾವು ಒಂದು ಚಮ್ಕಿನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಹಾಕ್ತೀವಿ, ಮತ್ತೆ ನಾವು ಬರಬೇಕಾದ್ರೆ ಆ ಸೆಕೆಂಡ್ ಚಮ್ಕಿಯಿಂದನೇ ನಾವು ಹಾಕ್ತೀವಿ. ಇವಾಗ ಸ್ಟೆಮ್ ಕಾಣಿಸ್ತಾ ಇದೆಯಾ ನಿಮಗೆ? ಓಕೆ, ಈ ನೀಡಲ್ನ ನಾನು ಹೆಂಗೆ ಲಾಕ್ ಮಾಡ್ತೀನಂದರೆ, ನಾನು ಫ್ರೇಮ್ ತಿರುಗಿಸಿ ಹಾಕೋದಲ್ಲ. ಸೊ ನಾನು ಹಿಂಗೆ ಲಾಕ್ ಮಾಡೋದು ಹೆಂಗಂದರೆ, ನೀಡಲ್ನ ಮೇಲೆ ಬಿಟ್ಟು ಕೆಳಗಿಂದ ಒಂದು ರಿಂಗ್ ಫಾರ್ಮ್ ಮಾಡಿ ಲಾಕ್ ಮಾಡ್ಕೋಬಿಡ್ತೀನಿ. ಸೊ ಆರಿ ನೀಡಲಲ್ಲಿ ಹೆಂಗೆ ಮಾಡೋದಂದರೆ, ಫಸ್ಟಲ್ಲಿ ತಗೋಬೇಕು, ಫಸ್ಟ್ ಚಮ್ಕಿನಲ್ಲಿ ತಗೊಂಡು, ಸೊ ನಾನು ಸೈಡಲ್ಲಿ ತಗೋಬಿಟ್ಟೆ, ನೀವು ಸೆಂಟ್ರಲ್ಲಿ ತಗೋಬಿಡಿ. ಫಸ್ಟ್ ಚಮ್ಕಿಗೆ ತಗೊಂಡು ಸೆಕೆಂಡ್ ಚಮ್ಕಿಯಲ್ಲಿ ಚೈನ್ ಹಾಕಿ ಲಾಕ್ ಹಾಕಿ ಅದರೊಳಗೇನೆ ಹಾಕಬೇಕು, ಓಕೆನಾ? ಹಾಕಿ ಅದರಿಂದ ಇನ್ನೊಂದು ಚಮ್ಕಿಗೆ ತಿರ್ಗಾ ನಾವು ಮಾಡಬೇಕಾಗುತ್ತೆ. ಇದು ನಿಮಗೆ ಯಾವುದರಲ್ಲಿ ಕಂಫರ್ಟಬಲ್ ಆಗಿದೆ ಅಂತ ನೋಡ್ಕೊಳ್ಳಿ. ನಾನು ವರ್ಕ್ ಮಾಡೋದು ಸ್ವಲ್ಪ ನಾವೇನು ಮಾಡ್ತೀವಿ ಅಂದರೆ ಆರಿ ನೀಡಲ್ಸಲ್ಲಿ ವರ್ಕ್ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಬಂದುಬಿಟ್ಟು ನಾರ್ಮಲ್ ನೀಡಲಲ್ಲಿ ವರ್ಕ್ ಮಾಡ್ತೀವಿ, ಎರಡು ನೀಡಲಲ್ಲಿ ನಾವು ಜರ್ದೋಸಿ ವರ್ಕ್ ಮಾಡಿದ್ವಿ. ಇವಾಗ ಫ್ರೆಂಚ್ ನಾಟ್ ಆಗಲಿ ಫಿಲ್ಲಿಂಗ್ ಆಗಲಿ ಒಂದೊಂದು, ಓಕೆನಾ? ಸೊ ನಮಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಆಗಿದೆ ಅದರಿಂದ ನೀವು ತಗೊಂಡು ವರ್ಕ್ ಮಾಡ್ಬೋದು. ಸೊ ಫಿಲ್ಲಿಂಗ್ ಅಷ್ಟೇ, ಇದು ಈವನ್ ಸೈಜಾಗಿ ನೀವು ಕಟ್ ಮಾಡಿಕೊಂಡು ನಾರ್ಮಲ್ ನೀಡಲಲ್ಲಿ ವರ್ಕ್ ಮಾಡಿದ್ರು ಸರಿ, ಆರಿಯಲ್ಲಿ ವರ್ಕ್ ಮಾಡಿದ್ರು ಸರಿ, ನೀವು ಸ್ವಲ್ಪ ಸ್ವಲ್ಪ. ಇವಾಗ ಒಂದೇ ಜರ್ದೋಸಿ ತಗೊಂಡು ಎರಡು ಪಂಚ್ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಈವನ್ ಸೈಜಾಗಿ ಕಟ್ ಮಾಡಿಕೊಂಡು ಅದನ್ನು ಸಿಂಗಲ್ ಸಿಂಗಲ್ಲಾಗಿ ನಾವು ಫಿಲ್ಲಿಂಗ್ ಕೊಡ್ಬೋದು. ನಿಮಗೆ ಯಾವ ಥರ ಬೇಕೋ ಆ ಥರ ಕಂಫರ್ಟಬಲ್ಲಾಗಿ ನಿಮ್ಗೆ ವರ್ಕ್ ಮಾಡೋಕ್ಕೆ ಈಸಿ ಇದ್ದರೆ ನೀವು ಆ ಥರ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ನಮಗೆ ಎಳಿತಾ ಇದ್ದರೆ ನಮಗೆ ಸೆಂಟ್ರಲ್ಲಿ ಗ್ಯಾಪ್ ಬಂದುಬಿಡುತ್ತೆ. ಸೊ ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬಾರ್ದು, ನಾವು ಕರೆಕ್ಟಾಗಿ ಮಾಡಬೇಕು. ಸಪೋಸ್ ಅದು ಚೆನ್ನಾಗಿ ಬಂದಿಲ್ಲ ಅಂದರೆ ಆ ಜರ್ದೋಸಿ ತೆಗೆದ್ಬಿಟ್ಟು ಬೇರೆ ಜರ್ದೋಸಿ ಹಾಕಿ ವರ್ಕ್ ಮಾಡಬೇಕು, ಓಕೆನಾ?
ನಾನು ಏನೇನು ಪ್ರಾಬ್ಲಮ್ ಬರ್ತಾ ಇದೆ ಜರ್ದೋಸಿಯಲ್ಲೂ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಸೊ ಜರ್ದೋಸಿ ವರ್ಕ್ ಮಾಡುವಾಗ ಅದೇ ಹೇಳೋದ್ನಲ್ಲ, ಸ್ಪ್ರಿಂಗ್ ಥರ ಇರೋದ್ರಿಂದ ನಾವು ಆ ಸ್ಪ್ರಿಂಗಿಂದ ವರ್ಕ್ ಮಾಡ್ತೀವಿ. ಸೊ ಅದು ಪಂಚ್ ಮಾಡಿ ತೆಗಿಬೇಕಾದ್ರೆ ನಾವು ಕೇರ್ಫುಲ್ಲಾಗಿ ರೊಟೇಟ್ ಮಾಡಿ ತೆಗಿಬೇಕು, ಇಲ್ಲಾಂದರೆ ಆ ಸ್ಪ್ರಿಂಗ್ ಬಂದುಬಿಡುತ್ತೆ. ಸೊ ಅದು ಆಮೇಲೆ ಏನು ಹೇಳೋದು, ನೀಡಲಲ್ಲಿ ಥ್ರೆಡ್ ಹಾಕಿರ್ತೀವಲ್ಲ, ಆ ಥ್ರೆಡ್ಡಿಂದನೂ ಬಂದುಬಿಡುತ್ತೆ. ಸೊ ಆದ್ದರಿಂದ ಕೇರ್ಫುಲ್ಲಾಗಿ ವರ್ಕ್ ಮಾಡಿ. ಸೊ ನಾನು ಹೇಳೋದು ನಿಮ್ಗೆ ಅರ್ಥ ಆಗಿದೆ ಅರ್ಥ ಆಗಿಲ್ಲ ಅನ್ನೋದು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ಕ್ಲಾಸಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅಂತ. ಇಲ್ಲ ಸ್ಪೀಡಾಗಿ ಮಾತಾಡ್ತಾ ಇದ್ದೀನಾ, ಇಲ್ಲ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಾ ಅನ್ನೋದು ನೀವು ಹೇಳ್ಬೋದು, ಸರಿನಾ? ನೀವು ಈ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ಯಾವ ಥರ ವರ್ಕ್ ಮಾಡೋದು, ಯಾವ ಥರ. ಇವಾಗ ಈ ಕ್ಲಾಸ್ ಎಲ್ಲ ಮುಗಿದ ತಕ್ಷಣ ನಿಮಗೆ ಫುಲ್ ಟ್ರೇಸಿಂಗ್ ಮೆಥೆಡ್, ಯಾವ ಥರ ನಾವು ಡಿಸೈನ್ಸ್ ಎಲ್ಲಿಂದ ತಗೊಳ್ಳೋದು, ಯಾವ ಥರ ನಾವು ಟ್ರೇಸ್ ಮಾಡೋದು, ಆ ಥರ ಐಡಿಯಾಸ್ ಬರುತ್ತೆ. ನನ್ನ ಪ್ಲ್ಯಾನ್ ಏನಿರೋದು ಅಂದರೆ ಫಸ್ಟು ಸ್ಟಿಚಸ್ನ ಕಂಪ್ಲೀಟ್ ಮಾಡೋಣ. ಕಂಪ್ಲೀಟ್ ಮಾಡೋದು ಸೊ ನಾವು ಆರಿ ನೀಡಲಲ್ಲಿ ಹೆಂಗೆ ಮಾಡಿದ್ದು ಅನ್ನೋದು ನೋಡಿದ್ವಿ. ಇವಾಗ ನಾರ್ಮಲ್ ನೀಡಲಲ್ಲಿ ಮಾಡ್ತಾ ಇದ್ದೀವಿ. ನಾನು ಮುಂಚೆ ಹೇಳ್ದಂಗೆ ಯಾವುದು ನಿಮ್ಗೆ ಕಂಫರ್ಟಬಲಾಗಿ ಫೀಲ್ ಮಾಡ್ತೀರೋ ಅದರಲ್ಲಿ ವರ್ಕ್ ಮಾಡ್ಬೋದು, ಓಕೆನಾ? ಇದೇ ಥರ ಜರ್ದೋಸಿ ಕ್ಲಾಸು ಒಂದು ವೀಡಿಯೋದಲ್ಲಿ ಮೂರು ಕ್ಲಾಸ್, ಎರಡೆರಡು ಕ್ಲಾಸ್ ಇರುತ್ತೆ. ನೆಕ್ಸ್ಟ್ ಕಟ್ ವರ್ಕ್ ಇದೆ, ಕಾಯಿನ್ ವರ್ಕ್ ಇದೆ, 3D ವರ್ಕ್ ಇದೆ, ಈ ಥರ ತುಂಬ ಕ್ಲಾಸಸ್ ಇರುತ್ತೆ. ಸೊ ಇದೆಲ್ಲ ಫಿನಿಷ್ ಆದಮೇಲೆ ನಾವು ಟ್ರೇಸಿಂಗ್ ಮಾಡೋದು, ಯಾವ ಥರ ಬ್ಲೌಸ್ ಮೇಲೆ ವರ್ಕ್ ಮಾಡೋದು ಇದೆಲ್ಲ ನಮ್ಮ ಚಾನಲಲ್ಲಿ ನೋಡೋಣ, ಓಕೆನಾ ಫ್ರೆಂಡ್ಸ್? ಆದರೆ ನಿಮ್ಮ ಇದೇ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ, ಪ್ರೀವಿಯಸ್ ವೀಡಿಯೋ ಎಲ್ಲನೂ ನಮ್ಮ ಚಾನಲ್ ಬೇಸಿಕ್ ಕನ್ನಡ ಆರಿ ಅಂತ ಇರುತ್ತೆ. ನೀವು ಅದರಲ್ಲಿ ಹೋಗಿ ನೋಡಿದ್ರೆ ಪ್ರೀವಿಯಸ್ ಕ್ಲಾಸ್ ಎಲ್ಲ ಇರುತ್ತೆ. ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ನಮ್ಮ ಫ್ರೀ ಕ್ಲಾಸ್ಗೆ ಏನಾದರೂ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ಕ್ಲಾಸ್ ಡೀಟೇಲ್ಸ್ ನಾನು ಹೇಳ್ತೀನಿ. ಕೋರ್ಸ್ಗೇನು ಫೀಸ್ ಇರಲ್ಲ, ರಿಜಿಸ್ಟ್ರೇಷನ್ ಫೀಸ್ ಮಾತ್ರ ಇರುತ್ತೆ, ಓಕೆನಾ ಫ್ರೆಂಡ್ಸ್? 7 ಗಂಟೆ ನನ್ನ ಹತ್ರ ಮಾತಾಡಬೇಕಂದ್ರೆ 7 ಗಂಟೆ ಮೇಲೆ ನೀವು ಕಾಲ್ ಮಾಡಿ ನನ್ನ ಕ್ಲಾಸ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಹೇಳ್ತೀನಿ, ಓಕೆನಾ ಫ್ರೆಂಡ್ಸ್? ಸೊ ಇದೇ ಥರ ನೀವು ಫಿಲ್ ಮಾಡಿಬಿಟ್ಟು ಔಟ್ಲೈನ್ನ ಕೊಡಿ. ಔಟ್ಲೈನ್ ಕೊಟ್ಟು ವರ್ಕ್ ಮಾಡೋದ್ರಿಂದ ಇನ್ನೂ ನೀವು ಔಟ್ಲೈನ್ ಕೊಟ್ಟು ವರ್ಕ್ ಮಾಡಿದ್ರೆ ಇನ್ನೂ ಈಸಿ ಇರುತ್ತೆ ನಿಮಗೆ. ಸೊ ವರ್ಕ್ ಮಾಡಿ ಔಟ್ಲೈನ್ ಕೊಡ್ಬೋದು, ಔಟ್ಲೈನ್ ಮಾಡಿ ವರ್ಕ್ ಮಾಡ್ಬೋದು. ನಿಮ್ಮ ಎರಡರಲ್ಲೂ ಟ್ರೈ ಮಾಡಿ, ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ, ಓಕೆನಾ ಫ್ರೆಂಡ್ಸ್? ಸೊ ಜರ್ದೋಸಿ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಮತ್ತೆ ಹೇಳ್ತಾ ಇದ್ದೀನಿ, ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಯಾಕಂದರೆ ಜರ್ದೋಸಿ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ, ಓಕೆ? ಸೊ ನಾವು ಸ್ಟೆಮ್ ಸ್ಟಿಚ್ ನೋಡಿದ್ವಿ, ಚಮ್ಕಿ ವಿತ್ ಸ್ಟೆಮ್ ನೋಡಿದ್ವಿ, ಫಿಲ್ಲಿಂಗ್ ನೋಡಿದ್ವಿ, ಓಕೆನಾ? ಈ 3 ಕ್ಲಾಸ್ಗೂ ಡಿಸೈನು ಮಾಡಿ ಎಲ್ಲ ವರ್ಕ್ ಮಾಡಿ, ಓಕೆನಾ ಫ್ರೆಂಡ್ಸ್? ಓಕೆ, ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.